ಇಲ್ಲಿ ಕ್ರಾಂತಿ ಇದು ಪೂಜೆ ಮಾಡಕ್ ಬಂದಿದ್ರು ದೊಡ್ಡ ಗಣೇಶ್ವರ ಟೆಂಪಲ್ ಅಲ್ಲಿ. ನಾವು ದರ್ಶನ್ ಅಭಿಮಾನಿ, ದರ್ಶನ್ ತುಂಬಾ 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 ಅಂದ್ರೆ ಇಷ್ಟ. ಅವ್ರನ್ನ ಆನ್ ಸ್ಕ್ರೀನ್ ಥಿಯೇಟರ್ ಮೂವಿ ಥಿಯೇಟರ್ ಅಲ್ಲಿ 26 ರಿಲೀಸ್ ಆಗೋಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಬಾಸ್ ಅಂದರೆ ನಮ್ಮ ತೂಕದ ದರ್ಶನ್ ಅವ್ರ ಮಗ ದರ್ಶನ್ ತುಂಬ ಇಷ್ಟ, ತುಂಬ ಇಷ್ಟ. ಅವ್ರನ್ನ ಒಂದ್ಸತಿ ಭೇಟಿ ಮಾಡಬೇಕು ಅಂತ ಕೂಡ ತುಂಬ ಆಸೆ ಇದೆ. ಯಾವ ಮೂವಿ ನೋಡಿ ಅಷ್ಟೊಂದು ಪ್ರೀತಿ ಆಯ್ತು ಮ್ಯಾಮ್? ಎಲ್ಲ ಮೂವಿ ನೋಡ್ತೀನಿ, ಅವ್ರ ಮೂವಿ ಒಂದು ಮಿಸ್ ಮಾಡಲ್ಲ. ಯಾವ ಮೂವೀಸು ನಾನು ಡಬಲ್ ಡಬಲ್ ಟೈಮ್ ನೋಡೋದೇ ಇಲ್ಲ. ದರ್ಶನ್ ಮೂವಿ ಮಾತ್ರ ಎರಡೆರಡು ಸತಿ ನೋಡ್ತೀನಿ, ಥಿಯೇಟರ್ಗೆ ಹೋಗಿ ನೋಡ್ತೀನಿ. ಅವ್ರು ತುಂಬಾನೇ, ಅದು ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ತುಂಬ ಇಷ್ಟ ಅವ್ರ ಕಂಡ ನಂಗೆ ತುಂಬ ಇಷ್ಟ. ಅವ್ರ ಬೇರೆಯವ್ರಿಗೆಲ್ಲ ಏನೇ ಹೇಳ್ತೀರಾ? ನೋಡಿ ಮೂವಿ, ನಮ್ಮ ಬಾಸ್ ಮೂವಿ ನೋಡಿ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ. 26 January ಹೊಸ ವರ್ಷಕ್ಕೆ ಆಲ್ ದ ಬೆಸ್ಟ್ ದರ್ಶನ್ ಸರ್ಗೆ, ಅವ್ರ ಟೀಮ್ ಅವ್ರಿಗೆ, ಎಲ್ಲ ತಂಡ ಚಿತ್ರತಂಡದ ಎಲ್ಲರಿಗೂ ವಿಶಸ್ ಹೇಳ್ತಾ ಚೆನ್ನಾಗಿ ಫುಲ್ 100 days ಓಡಲಿ ಅಂತ ನಮ್ಮ ಅಪ್ಪ ಸರ್ಗೆ, ದರ್ಶನ್ ಬಾಸ್ಗೆ ನನ್ನ ಕಡೆಯಿಂದ ವಿಶಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಾಘವೇಂದ್ರ ಅಂತ. ಹಾಯ್, ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಕ್ರಾಂತಿ ಫಿಲಮ್ ಇದು ಫಿಲಮ್ ಮತ್ತು ಅದು ಟೀಮಲ್ಲಿ ಇದ್ದೀನಿ. ಇವಾಗ ಕಾಲೇಜ್ 1 month ಬಂಕ್ ಹಾಕ್ಬಿಟ್ಟು ಬಂದಿದ್ದೀನಿ. ಅದೇ ಬಾಸ್ ಅಭಿಮಾನಕ್ಕೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀವಿ. ಗೊತ್ತು ಬೈತಾರೆ, ಆದರೂ ಏನು ಮಾಡೋಕ್ಕಾಗಲ್ಲ. ಹಂಗೆ ಟೈಮ್ ಮಾಡ್ಕೊಂಡು ಓದಿ ಆಯ್ತಾ? ಅದೇ ಓದ್ಬೇಕು. ಓದಿ, ಓದೋದ್ರ ಜೊತೆಗೆ ಎರಡೂ ಮಾಡಿ ಆಯ್ತಾ? ಏನಾದ್ರು ಹೇಳ್ಬೇಕಾ ಫ್ಯಾನ್ಸ್ಗೆ? ಮೂವಿ ಯಾವಾಗ ರಿಲೀಸ್ ಆಗ್ತಾ ಇದೆ? ಮೂವಿ 26 January ಎಲ್ಲರೂ ನೋಡಿ. ನಮ್ಮ ಬಾಸ್ ಪಿಕ್ಚರ್ ಅಂತ ನೋಡೇ ನೋಡ್ತಾರೆ, ಹೇಳೋದೇನು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು ಕ್ರಾಂತಿ ಪ್ರಮೋಷನ್ಗೆ ಅಂತ ಹೇಳಿ ಟ್ಯಾಬ್ಲೋ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಸ್. ಗಾಡಿ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ. ತುಂಬಾನೇ ಸಂತೋಷ ಆಗ್ತಾ ಇದೆ. ದರ್ಶನ್ ಅವರು, ಹಾ, ಕ್ರಾಂತಿ ಮೂವಿ ದರ್ಶನ್ ಅವರು ಅಭಿನಯಿಸ್ತಾರೆ, ಅದು ಅವ್ರ ಮೂವೀಸ್ ನೋಡಿದ್ದೀರಾ? ಎಸ್ ಸರ್. ಎಸ್ ಮ್ಯಾಮ್. ಓಕೆ, ಯಾವ ಮೂವಿ ನೋಡಿದ್ರಿ? ದರ್ಶನ್ ಅವ್ರದ್ದು ಇದು ಬರುತ್ತಲ್ಲ, ಹಳೆ ಫಿಲ್ಮ್ಸ್ ನೋಡಿದ್ದೀನಿ. ಸರ್, ಯಾವುದು ನೋಡಿಲ್ಲ? ಇಲ್ಲ, ಇದು ಕ್ರಾಂತಿಗೆ ಹೋಗ್ಬೇಕು, ಫಸ್ಟ್ ಟೈಮ್, ಫಸ್ಟ್ ಡೇ ಹೋಗ್ಬೇಕಂತ ಅನ್ಕೊತಾ ಇದ್ದೀನಿ. ಸೂಪರ್ ಮ್ಯಾಮ್. ಕ್ರಾಂತಿ ನೋಡಿ, ಗ್ಯಾರಂಟಿ 100% ಗ್ಯಾರಂಟಿ.